ಬಿಗ್ ಬಾಸ್ ಸೀಸನ್ 8 ಶುರುವಾಗಿ ಈಗಾಗಲೇ 2 ದಿನ ಕಳೆದು ಹೋಗಿದೆ. ಹೀಗಿರುವಾಗ ಬಿಗ್ ಬಾಸ್ ಸೆಕೆಂಡ್ ಇನ್ನಿಂಗ್ಸ್ ಮನೆಯಲ್ಲಿ ದೆವ್ವ ಕಾಣಿಸಿಕೊಂಡಿದೆ ಎನ್ನುವ ಸುದ್ದಿಗಳು ಕೇಳಿ ಬರ್ತಿವೆ. ಹೌದು, ಬಿಗ್ ಬಾಸ್ ಮನೆಯಲ್ಲಿ ವಿಚಿತ್ರ ಶಕ್ತಿ ಇದೆಯಾ, ದೆವ್ವ ಇದೆಯಾ, ಹೀಗೊಂದು ಚರ್ಚೆಯನ್ನ ಹುಟ್ಟುಹಾಕುವ ಕೆಲಸವನ್ನ ಶಮಂತ್ ಹೇಳಿಕೆ ಮಾಡಿದೆ. ಎರಡನೇ ಇನ್ನಿಂಗ್ಸ್ನ ಮೊದಲ ದಿನ ನಡೆದ ಭಯಾನಕ ಅನುಭವದ ಬಗ್ಗೆ ಶಮಂತ್ ಹೇಳಿಕೊಂಡಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಐಷಾರಾಮಿಯಾದ ಕ್ಯಾಪ್ಟನ್ ರೂಮ್ ಇದೆ. ಮನೆಯ ಕ್ಯಾಪ್ಟನ್ಗೆ ಸಿಗುವ ವಿಶೇಷ ಸವಲತ್ತುಗಳಲ್ಲಿ ಇದು ಕೂಡ ಒಂದಾಗಿರುತ್ತದೆ. ಮೊದಲ ದಿನದಂದು ಶಮಂತ್ ಹಾಗೂ ಪ್ರಿಯಾಂಕಾ ಈ ರೀತಿ ಮಾತನಾಡ್ಕೊಂಡ್ರು. ನಾನು ಬೆಡ್ರೂಮ್ಗೆ ಹೋದೆ, ರಘು ಭೂತ ಗೀತ ಎಂದು ಏನೋ ಹೇಳ್ತಿದ್ರು. ಆಗ ಕ್ಯಾಪ್ಟನ್ ರೂಮ್ನಲ್ಲಿ ವಿಚಿತ್ರ ಆಕೃತಿಯೊಂದು ಹಾದು ಹೋಯಿತು. ನಾನು 5 ನಿಮಿಷ ತಲೆ ಕೆಡಿಸ್ಕೊಂಡೆ, ಆದರೆ ಈ ವಿಚಾರವನ್ನ ಯಾರಿಗೂ ಹೇಳಿಲ್ಲ. ನಿಮಗೆ ಮೊದಲೇ ಹೇಳ್ತಿದ್ದೀನಿ, ನಾನು ಫ್ರಾಂಕ್ ಮಾಡ್ತಿಲ್ಲ. ಈ ವಿಚಾರದಲ್ಲಿ ಫ್ರಾಂಕ್ ಮಾಡಬಾರ್ದು ಅಂತ ಪ್ರಿಯಾಂಕಾಗೆ ಶಮಂತ್ ಹೇಳಿದ್ರು. ನಾನು ಕ್ಯಾಪ್ಟನ್ ಆದಾಗಲೂ ನಿದ್ದೆ ಮಾಡಿಲ್ಲ. ಅಲ್ಲಿ ಮಲಗಿದವರಿಗೆ ಯಾರಿಗೂ ನಿದ್ದೆ ಬರಲ್ಲ. 2 ವಾರ ಅಲ್ಲಿ ಹೇಗೆ ಕಳೆದನೋ ಗೊತ್ತಿಲ್ಲ. ಜಾಸ್ತಿ ಹೊತ್ತು ಅದರ ಬಗ್ಗೆ ಮಾತನಾಡಬಾರ್ದು ಅಂತ ಶಮಂತ್ ಮಾತುಕತೆ ಮುಗಿಸಿದ್ರು. ನಂತರ ಈ ಬಗ್ಗೆ ಚಕ್ರವರ್ತಿ ಚಂದ್ರಚೂಡ್ ಜೊತೆ ಶಮಂತ್ ಚರ್ಚೆ ಮಾಡಿದ್ರು. ಚಕ್ರವರ್ತಿ ಅವರು ಕೆಲವು ಸಾಧ್ಯತೆಗಳ ಬಗ್ಗೆ ಹೇಳಿದ್ರು. ಶಮಂತ್ಗೆ ಆ ಹೇಳಿಕೆ ತೃಪ್ತಿ ನೀಡಲಿಲ್ಲ. ನಂತರ ಅವರು ತಲೆಕೆಡಿಸ್ಕೊಂಡು ಬಿಗ್ ಬಾಸ್ ಕ್ಯಾಮ್ರಾಗಳಿಗೂ ಅದನ್ನ ಹೇಳ್ಕೊಂಡ್ರು. ಈ ಘಟನೆಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ, ಈ ವಿಡಿಯೋವನ್ನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ತಪ್ಪದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.